ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ಅವರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ನಮ್ಮ ಹುಡುಗರು ಸಿನಿಮಾ ಒಪ್ಕೊಳ್ಳೋಕೆ ಕಾರಣ, ಈ ಒಂದು ಸಬ್ಜೆಕ್ಟ್ ಮೂಲಕ ನಾನು ಪ್ರತಿ ಒಬ್ಬರು ಮನೆಗೂ ನಾನು ರೀಚ್ ಆಗ್ತೀನಿ ಅಂತ ನನಗೆ ಅನಿಸಿದೆ. ಯಾಕಂದರೆ ನಂದು ಒಂದು ಡೆಬ್ಯೂ ಮೂವಿ ಅಂತ ಬಂದಾಗ ತುಂಬ ಗಮನ ಕೊಟ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ಸ್ಕ್ರಿಪ್ಟ್ನ. ಸೊ ಹಾಗೆ ನೋಡಬೇಕಾದ್ರೆ ನನಗೆ ನಮ್ಮ ಹುಡುಗರು ತುಂಬ ಮನಸ್ಸಿಗೆ ಹತ್ತಿರ ಆಗಿರೋವಂಥ ಒಂದು ಸಬ್ಜೆಕ್ಟ್, ಮತ್ತು ಒಂದು ಅಷ್ಟು ಬ್ಯೂಟಿಫುಲ್ ಆಗಿ ಸಿದ್ದು ಸರ್ ಅದನ್ನು ಬರೆದಿದ್ದಾರೆ. ಸೊ ಗೌರಿ ಅನ್ನೋ ಪಾತ್ರನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಇದು ಒಂದು ತುಂಬ ಹೋಮ್ಲಿ ಹುಡುಗಿ, ಮಂಡ್ಯ ಹುಡುಗಿ ಕ್ಯಾರೆಕ್ಟರ್. ಬಟ್ ನಿಮಗೆ ಎಲ್ಲೂ ಒಂದು ಕಡೆ ಏನೋ ಗೌರಿ ಅನ್ನೋ ಕ್ಯಾರೆಕ್ಟರ್ ಹಂಗೆ ಪ್ಲೇ ಆಗುತ್ತೆ, ಎಲ್ಲೂ ಕೂಡ ಚೇಂಜಸ್ ಕಾಣಿಸಲ್ಲ. ಎಲ್ಲರ ಮನೆಗೂ ಹತ್ತಿರ ಆಗುವಂಥ ಒಂದು ಮುದ್ದಾದ ಹುಡುಗಿ ಅಂತ ಹೇಳ್ಬೋದು. ಈ ಮೂಲಕ ನನ್ನ ಮೊದಲನೇ ಸಿನಿಮಾ ಬರ್ತಿದೆ. ನಮ್ಮ ಹುಡುಗರು ನಿಮ್ಮ ಹುಡುಗರು ಆಗಿ ಜುಲೈ 8 ನಾವು ಬರ್ತಿದ್ದೀವಿ. ಸೊ ನಿಮ್ಗೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ತುಂಬ ಮುಖ್ಯ. ಜೊತೆಗೆ ಜುಲೈ 8 ಬರ್ತಿರೋದು, ಅದ್ರ ಹಿಂದೆ 4 ವರ್ಷದ ಸ್ಟ್ರಗಲ್ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.